ಮುಳುಬಾಗಿಲು ನ್ಯೂಸ್ ಸುದ್ದಿ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಶ್ರಮಿಸುತ್ತಿರುವ ಸಮಾಜ ಸೇವಕರು ಹಾಗೂ ಬಿಜೆಪಿ ಮುಖಂಡರಾದ ಮಾಜಿ ಶಾಸಕರಾದ ದಿವಂಗತ ನಂಗಲಿ ಮುನಿಯಪ್ಪರವರ ಮೊಮ್ಮಗನಾದ ಶಿಗೇಹಳ್ಳಿ ಸುಂದರ್ ಅವರ 40ನೇ ಹುಟ್ಟು ಹಬ್ಬವನ್ನು ಅವರ ಅಭಿಮಾನಿಗಳು ಬಿಜೆಪಿ ಪಕ್ಷದ ಮುಖಂಡರು ತಾಲೂಕಿನಾದ್ಯಂತ ಅದ್ದೂರಿಯಾಗಿ ಆಚರಿಸಿದರು. ಆಡಂಬರದ ಹುಟ್ಟು ಹಬ್ಬದ ಬದಲು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆ ಸಂದೇಶ ನೀಡಬೇಕೆಂದು ಬಯಸಿದ ಮಾನ್ಯ ಶಿಗೇಹಳ್ಳಿ ಸುಂದರ್ ಅವರು ತಾಲೂಕಿನ ವಿವಿಧ ಭಾಗಗಳಲ್ಲಿ ಸೇವಾ ಕಾರ್ಯಗಳ ಮೂಲಕ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡಿರುವುದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಮಾನ್ಯ ಶಿಗೇಹಳ್ಳಿ ಸುಂದರ್ ಅವರು ತಾಲೂಕಿಗೆ ಆಗಮಿಸಿದಾಗ ಅವರ ಅಭಿಮಾನಿಗಳು ಮುಖಂಡರುಗಳು ಅದ್ದೂರಿಯಾಗಿ ಸ್ವಾಗತ ಕೋರಿದರು. ತದನಂತರ ಕೊತ್ತಮಂಗಲ ಗ್ರಾಮದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮುಳುಬಾಗಿಲು ತಾಲೂಕಿನ ಕಾಂತರಾಜ್ ಸರ್ಕಲ್ನಲ್ಲಿರುವ ಆಶಾಕಿರಣ ಬುದ್ಧಿಮಾಂದ್ಯ ಶಾಲೆ ಮಕ್ಕಳ ಜೊತೆ ಕೇಕ್ ಕತ್ತರಿಸಿ ತಾಲೂಕಿನ ವಿವಿಧ ಕಡೆಗಳಲ್ಲಿ ಗಿಡ ನೆಟ್ಟು ಆಸ್ಪತ್ರೆಗಳಲ್ಲಿ ಬ್ರೆಡ್ ಹಣ್ಣು ಅಂಪಲು ವಿತರಣೆ ರಕ್ತದಾನ ಆರೋಗ್ಯ ಶಿಬಿರಗಳನ್ನು ನಡೆಸುವುದರ ಮೂಲಕ ಬಿಜೆಪಿ ಮುಖಂಡ ಹಾಗೂ ಮಾಜಿ ಶಾಸಕ ನಂಗಲಿ ಮುನಿಯಪ್ಪರವರ ಮೊಮ್ಮಗ ಶಿಗೇಹಳ್ಳಿ ಸುಂದರ್ ಅವರು ತಮ್ಮ 40ನೇ ಹುಟ್ಟು ಹಬ್ಬವನ್ನು ವಿಶೇಷವಾಗಿ ಆಚರಿಸಿಕೊಂಡರು. ಹಸಿರು ಉಳಿಸಲು, ಗಿಡ ಮರ ಬೆಳೆಸಲು, ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲು ಹೀಗೆ ವಿನೂತನ ರೀತಿಯಲ್ಲಿ ಹುಟ್ಟುಹಬ್ಬ ಆಚರಿಸುತ್ತಿರುವುದು ಮಾದರಿಯಾಗಿದೆ. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಿಗೇಹಳ್ಳಿ ಸುಂದರ್ ಅವರು, ಪ್ರತಿಯೊಬ್ಬರೂ ತಮ್ಮ ಹುಟ್ಟು ಹಬ್ಬಗಳಿಗೆ ಹಾಗೂ ಇತರೆ ಕಾರ್ಯಕ್ರಮಗಳಿಗೆ ಗಿಡಗಳನ್ನು ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳುವುದು ರೂಢಿಸಿಕೊಳ್ಳಬೇಕು. ಗಿಡಗಳನ್ನು ನೆಟ್ಟು ಪರಿಸರವನ್ನು ಕಾಪಾಡಬೇಕೆಂದು ಮನವಿ ಮಾಡಿದರಲ್ಲದೆ ಯಾರೇ ಆಗಲಿ ಗಿಡ ಮರಗಳನ್ನು ಕಡಿಯಬಾರದು ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ತಾಲೂಕು ಯುವ ಮೋರ್ಚಾ ಅಧ್ಯಕ್ಷ ಪ್ರಕಾಶ್ ರೆಡ್ಡಿ, ಹೆಬ್ಬಣಿ ರವಿ, ಮೈಸೂರು ಸುರೇಶ್ ರಾಜು, ಮಂಡಿಕಲ್ ಮಂಜುನಾಥ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಎಲ್ರಿಗೂ ಒಂದು ರೀತಿ ವಿಶೇಷವಾಗಿ ಇಲ್ಲಿ ಕೇಂದ್ರ ಬಿಂದುವಾಗಿರುವ ನಮ್ಮ ಸುಂದರಣ್ಣ ಅವ್ರದ್ದು ಇವತ್ತು ಜನ್ಮದಿನ ಇದೆ. ಅದಕ್ಕಾಗಿ ಅದರ ಪ್ರಯುಕ್ತ ಇಲ್ಲಿ ಹೆಬ್ಬಣಿ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಆಸ್ಪತ್ರೆ ಮತ್ತು ಸರ್ಕಾರಿ ಆಸ್ಪತ್ರೆ ನೇತೃತ್ವದಲ್ಲಿ ನಾವು ಹೆಲ್ತ್ ಕ್ಯಾಂಪ್ ಮಾಡಿದ್ದೀವಿ. ಅದರಿಂದ ಇಲ್ಲಿ ಹಲವಾರು ಬೇರೆ ಬೇರೆ ಚಿಕಿತ್ಸೆ ಎಲ್ಲ ಮಾಡಿದ್ದೀವಿ. ಸುಮಾರು ಒಂದು 200-300 ಜನ ಹೆಲ್ತ್ ಕ್ಯಾಂಪಲ್ಲಿ ಭಾಗವಹಿಸಿ ಅದನ್ನು ಚಿಕಿತ್ಸೆ ಪಡ್ಕೊಂಡಿದ್ದಾರೆ. ಈ ಅಂಗವಾಗಿ ನಾವು ಗಿಡಗಳ ನಾಟಿ ಮಾಡಿದ್ವಿ. ಸಸಿ ಸ್ಕೂಲು, ರಾಧಾಕೃಷ್ಣ ಸ್ಕೂಲು ಮತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ಬೆಳಗ್ಗೆಯಿಂದ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದೀವಿ. ಮುಂದೆ ಅವರಿಗೆ ಒಳ್ಳೆಯ ರಾಜಕೀಯ ಭವಿಷ್ಯ ಸಿಗಬೇಕು, ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಕೆಲಸಗಳಲ್ಲಿ ಭಾಗವಹಿಸ್ತಾರೆ. ಹೆಚ್ಚಿನ ರೀತಿ ಪಾರ್ಟಿ ಕಾರ್ಯಕರ್ತರಲ್ಲಿ ಎಲ್ರಿಗೂ ಕೂಡ ಸಪೋರ್ಟ್ ಆಗಿದ್ದಾರೆ. ಅದರಿಂದ ನಾವು ಕೂಡ ಅವರ ಜೊತೆ ಮುಂದಿನ ದಿನಗಳಲ್ಲಿ ಇದ್ದು ಯಾವುದೇ ರೀತಿಯಲ್ಲಿ ಅರ್ಧರಾತ್ರಿಯಲ್ಲೂ ಕೆಲಸ ಇದ್ದರೂ ಕೂಡ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ನಾವು ರೆಡಿ ಇರ್ತೀವಿ. ಮುಂದೆ ಒಳ್ಳೆಯ ಸ್ಥಾನಮಾನ ಸಿಗಬೇಕು ಅಂತ ಕೂಡ ನಾವು ಅವ್ರನ್ನ ಇದು ಮಾಡ್ಕೊತಾ ಇದ್ದೀವಿ. ಮುಳುಬಾಗಿಲು ತಾಲೂಕು ನನ್ನ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಎಲ್ಲ ಕಾರ್ಯಕರ್ತರು ಹಾಗೂ ನಮ್ಮ ನಂಗಲಿ ಮುನಿಯಪ್ಪನವರ ಅಭಿಮಾನಿಗಳು ಹಾಗೂ ನನ್ನ ಎಲ್ಲ ಸ್ನೇಹಿತರು ಮತ್ತು ನನ್ನ ಯುವ ಮಿತ್ರರು ಎಲ್ಲ ನಮ್ಮ ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದ ತುಂಬ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದರು. ಸೊ ಎಲ್ಲ ಕಾರ್ಯಕ್ರಮಗಳು ಕೂಡ ನಾನು ಪಾಲ್ಗೊಂಡೆ ಬೆಳಗ್ಗೆಯಿಂದ. ಮೊದಲನೇದಾಗಿ ನಮ್ಮ ಕಾಂತರಾ ಸರ್ಕಲಲ್ಲಿ ನಮ್ಮ ಬುದ್ಧಿಮಾಂದ್ಯ ಸ್ಕೂಲ್ಗೆ ಆಶ್ರಮಗೆ ಊಟದ ವ್ಯವಸ್ಥೆ ಮಾಡಿದರು. ಸೊ ಅಲ್ಲಿಂದ ಮತ್ತು ಕೂತಂಡಳ್ಳಿನಲ್ಲಿ ಸಸಿ ನೆಡೆಯುವಂಥ ಕಾರ್ಯಕ್ರಮ, ರೈತರಿಗೆ ಗಿಡ ಕೊಡುವಂಥ ಕಾರ್ಯಕ್ರಮ ನಡೆಯಿತು. ಅದಾದಮೇಲೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವಂಥ ಕಾರ್ಯಕ್ರಮ ನಡೆಯಿತು. ಅದಾದ ಮೇಲೆ ಮತ್ತು ನಮ್ಮ ಗೌರ್ಮೆಂಟು ಮುಳುಬಾಗಿಲು ಗೌರ್ಮೆಂಟ್ ಆಸ್ಪತ್ರೆ ಏನಿದೆ ನಮ್ಮ ರೋಗಿಗಳಿಗೆ ಹಣ್ಣು ಹಂಪಲು ಕೊಡುವಂಥ ಕಾರ್ಯಕ್ರಮ ನಮ್ಮ ಮಂಡಿಕಲ್ ಮಂಜುನಾಥ್ ಅಂತ ನಾಥವರು ಆಯೋಜನೆ ಮಾಡಿದರು. ಸೊ ಅದೇ ರೀತಿ ನಮ್ಮ ಈ ಒಂದು ಹೆಬ್ಬಣಿಯಲ್ಲಿ ನಮ್ಮ ಹೆಬ್ಬಣಿ ರವಿಯವರು ಹೆಲ್ತ್ ಕ್ಯಾಂಪನ್ನು ಮಾಡಿದರು. ಮತ್ತು ನಮ್ಮ ಪಕ್ಕದಲ್ಲಿ ರಾಧಾಕೃಷ್ಣ ಸ್ಕೂಲಲ್ಲಿ ಸಸಿ ನೆಡೆಯುವಂಥ ಕಾರ್ಯಕ್ರಮ, ಮತ್ತು ನಮ್ಮ ಮಳ್ಳಾಯಿಕ್ನಲ್ಲಿ ಬುಕ್ಕುಗಳು ಕೊಡುವಂಥ ಕಾರ್ಯಕ್ರಮಗಳು, ಮತ್ತು ಬ್ಲಡ್ಡು ಎಮ್ನಿ ಪ್ರೈಮರಿ ಸ್ಕೂಲಲ್ಲಿ ಕೂಡ. ಸೊ ಅನೇಕ ಕಾರ್ಯಕ್ರಮಗಳು ಬೆಳಗ್ಗೆಯಿಂದ ಆಯೋಜನೆ ಮಾಡಿದ್ರು. ಸೊ ಎಲ್ಲರಿಗೂ ನಾವೊಂದು ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಳುಬಾಗಿಲು ತಾಲೂಕಿನ ಎಲ್ಲ ನಮ್ಮ ಯುವ ಮಿತ್ರರಿಗೆ ನಾನು ಆಭಾರಿಯಾಗಿರುತ್ತೇನೆ. ಯಾಕೆಂದರೆ ಬೆಳಗ್ಗೆಯಿಂದ ಕೂಡ ಯಾವುದೇ ರೀತಿ ದುಂದು ವೆಚ್ಚ ಮಾಡಿ ಸುಮ್ಮನೆ ವೇಸ್ಟ್ ಪ್ರಯೋಜನಕ್ಕೆ ಬರ್ದಿರೋಂಥ ಕಾರ್ಯಕ್ರಮವನ್ನು ಮಾಡಿದಿರಾ, ಜನಗಳಿಗೆ ಉಪಯೋಗ ಆಗೋಂಥ ಕಾರ್ಯಕ್ರಮ, ಹೆಲ್ತ್ ಕ್ಯಾಂಪ್ ಇರ್ಬೋದು, ಬ್ಲಡ್ ಕ್ಯಾಂಪ್ ಇರ್ಬೋದು, ಮತ್ತು ಆಸ್ಪತ್ರೆ ರೋಗಿಗಳಿಗೆ
ಹಣ್ಣಂಪಲು ಕೊಡುವಂಥ ಕಾರ್ಯಕ್ರಮ ಇರ್ಬೋದು, ರೈತರುಗಳಿಗೆ ಸಸಿ ಕೊಡುವಂಥ ಕಾರ್ಯಕ್ರಮ ಇರ್ಬೋದು, ಮತ್ತು ಗಿಡ ನೆಡುವಂಥ ಕಾರ್ಯಕ್ರಮಗಳು ಇರ್ಬೋದು, ಎಲ್ಲ ಕೂಡ ಅದು ನಾವು ತುಂಬ ಒಳ್ಳೆಯ ಕಾರ್ಯಕ್ರಮಗಳನ್ನ ಯಾವುದೇ ರೀತಿ ಅನಾನುಕೂಲ ಆಗಿದ್ದರೆ ಎಲ್ಲ ಅನುಕೂಲ ಆಗುವಂಥ ಕಾರ್ಯಕ್ರಮ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ, ಕೃತಜ್ಞತೆಗಳು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಮುಂದಿನ ದಿನಗಳಲ್ಲಿ ನಮ್ಮ ಮುಳಬಾಗ ಕ್ಷೇತ್ರದಲ್ಲಿ ನಮ್ಮ ತಾತ ನಂಗ್ಲಿ ಮನಿಯಪ್ಪನವರು ಯಾವ ರೀತಿ ಕೆಲಸ ಮಾಡಿದರೋ ಅದೇ ರೀತಿ ಕೂಡ ನಾನು ನಿಮ್ಮ ಜೊತೆಯಲ್ಲಿ ಪ್ರತಿಯೊಂದು ಕೆಲಸದಲ್ಲೂ ಪ್ರತಿಯೊಂದು ಕಾರ್ಯದಲ್ಲೂ ನಿಮ್ಮ ಮನೆ ಮಗನಾಗಿ ನಿಮ್ಮ ಊರ ಹುಡುಗನಾಗಿ ಪ್ರತಿಯೊಂದು ಇದರಲ್ಲೂ ಕಷ್ಟ ಸುಖದಲ್ಲೂ ನಿಮ್ಗೆ ಪಾಲ್ಗೊಡ್ತೀನಿ. ನಮ್ಮ ನಮ್ಮ ಮುಳಬಾಗಿಲು ಕ್ಷೇತ್ರನ ಮಾದರಿ ಕ್ಷೇತ್ರವನ್ನಾಗಿ ಮಾಡೋಣ ಅಂತ ಒಂದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಾನು ಮುಂದಿನ ನನ್ನ ಆಲೋಚನೆ ನಮ್ಮ ಏನು ನಮ್ಮ ಸರ್ಕಾರಿ ಶಾಲೆಗಳು ಏನೇನಿದೆ ನಮ್ಮ ಮುಳಬಾಗಿಲಿನಲ್ಲಿ ಸರ್ಕಾರಿ ಶಾಲೆಗಳಿರ್ಬೋದು ಮತ್ತು ನಮ್ಮ ಸರ್ಕಾರಿ ಕಾಲೇಜುಗಳಿರ್ಬೋದು, ಹೈಟೆಕ್ ಸರ್ಕಾರಿ ಸ್ಕೂಲು ಮತ್ತು ಕಾಲೇಜುಗಳು ಮಾಡಬೇಕಂತ ಒಂದು ಆಸೆ ಇದೆ. ನಮ್ಮ ಹಾಸ್ಪಿಟ್ಲ್ಗಳು ಇರ್ಬೋದು, ಹೈಟೆಕ್ ಹಾಸ್ಪಿಟ್ಲ್ ಮಾಡಬೇಕು. ಯಾಕಂದರೆ ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾರೆ, ಸೊ ದೊಡ್ಡ ದೊಡ್ಡ ಶಿಬಿರ ಬಂದಾಗ ಬೆಂಗಳೂರಿಗೆ ಹೋಗ್ತಾರೆ, ಸೊ ಅದನ್ನೆಲ್ಲ ಆಗ್ಬಾರ್ದು. ನಮ್ಮ ಇಲ್ಲಿನ ಮುಳಬಾಗಿಲು ಜನತೆ ಇಲ್ಲೇ ಕೂಡ ಒಂದು ಹೈಟೆಕ್ ದೊಡ್ಡ ಹಾಸ್ಪಿಟ್ಲ್ಗಳನ್ನ ಪ್ರತಿಯೊಂದು ಹೋಬಳಿಯಲ್ಲಿ ಮಾಡುವಂಥ ಕಾರ್ಯಕ್ರಮ ಮಾಡಬೇಕಂತ ಒಂದು ಆಸೆಗಳಿದೆ. ಸೊ ಅದೇ ರೀತಿ ಕೂಡ ನಮ್ಮ ಯುವಕರಿಗೆ ಉದ್ಯೋಗ ಕೊರತೆ ತುಂಬ ಇದೆ. ಇಲ್ಲಿಂದ ಸಾವಿರಾರು ಜನ ಬಂದುಬಿಟ್ಟು ನಮ್ಮ ಬೆಂಗಳೂರಲ್ಲಿ ಇಲ್ಲಿಂದ ಜರ್ನಿ ಮಾಡ್ತಾರೆ ರೈಲುಗಳಲ್ಲಿ, ಮತ್ತು ಇಲ್ಲಿಂದ ಕೂಡ ಬಸ್ಗಳಲ್ಲಿ ಜರ್ನಿ ಮಾಡ್ತಾರೆ. ಸೊ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಾರ್ಖಾನೆಗಳನ್ನ, ಐ ಟಿ ಬಿ ಟಿ ಕಾರ್ಖಾನೆಗಳು ಮತ್ತು ಗಾರ್ಮೆಂಟ್ಸ್ಗಳು, ಕಾರ್ಮಿಕರಿಗೆ ಗಾರ್ಮೆಂಟ್ಸ್ಗಳನ್ನು ಕೂಡ ಇಲ್ಲಿ ಮುಂದಿನ ದಿನಗಳಲ್ಲಿ ಮಾಡಬೇಕಂತ ಆಲೋಚನೆಗಳಿದೆ. ಮತ್ತು ಅದೇ ರೀತಿ ಕೂಡ ನಮ್ಮ ಸುತ್ತಮುತ್ತಲು ಎಲ್ಲಿ ಗ್ರಾಮದಲ್ಲಿ ಕೆರೆಗಳಿರುತ್ತೋ ಆ ಕೆರೆಗಳನ್ನೆಲ್ಲ ಸ್ವಚ್ಛ ಮಾಡಿ ಅಂತರ್ಜಲ ಕಾಪಾಡಿ, ಮತ್ತು ಸುತ್ತಲೂ ಪಾರ್ಕ್ಗಳನ್ನು ಮಾಡಿ ಸೀನಿಯರ್ ಸಿಟಿಜನ್ಗೆ ಇರ್ಬೋದು ಬೆಳಿಗ್ಗೆ ಮತ್ತು ಸಾಯಂಕಾಲ ಇರ್ಬೋದು ವಾಕಿಂಗ್ ಮಾಡುವಂಥ ಆ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ ಅಂತ. ಮತ್ತು ಇದಕ್ಕೆಲ್ಲ ಮತ್ತು ಮೂಲಭೂತ ಸೌಕರ್ಯಗಳು ಏನೇನಿದೆಯೋ ಪ್ರತಿಯೊಂದು ಕೂಡ ರೋಡ್ ಇರ್ಬೋದು, ಚರಂಡಿ ಇರ್ಬೋದು, ಪ್ರತಿಯೊಂದು ಕೆಲಸಗಳನ್ನು ಮುಂದೆ ಅದನ್ನು ತಗೊತೀವಿ. ಸರ್ಕಾರದಿಂದ ನಮ್ಮ ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿಯವರು ಮಾಡಿರೋಂಥ ಯೋಜನೆಗಳು, ಪ್ರತಿಯೊಂದು ಯೋಜನೆಗಳು ಈಗಾಗಲೇ ಎಲ್ಲ ತಲುಪ್ತಾ ಇದೆ, ಬಟ್ ಅದು ಕೂಡ ಇನ್ನೂ ಹೆಚ್ಚಿಗೆ ತಲುಪ್ತಾ ಇಲ್ಲ. ಸೊ ಅದನ್ನು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಕಾರ್ಯಕರ್ತರ ಮುಖಾಂತರ ಪ್ರತಿ ಮನೆ ಮನೆಗೆ ಹೋಗ್ಬಿಟ್ಟು ಅವ್ರ ಕಾರ್ಯಕ್ರಮಗಳನ್ನ ತಲುಪುವಂಥ ಕೆಲಸ ಮಾಡ್ತೀವಿ. ನಮ್ಮ ರಾಜ್ಯ ಸರ್ಕಾರದ್ದು ಇರ್ಬೋದು ಎಲ್ಲ ಕೆಲಸಗಳನ್ನು ಮಾಡ್ತೀವಿ. ಅದೇ ರೀತಿ ನಮ್ಮ ಎಂ ಪಿ ಮುನಸಾಮಣ್ಣನವರು ಕೂಡ ಇರ್ಬೋದು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾಯಿದ್ದಾರೆ ನಮ್ಮ ಅವರು ಸಂಸದರಾದಮೇಲೆ. ಸೊ ಅವರೊಂದು ಮಾರ್ಗದರ್ಶನ ತಗೊಂಡು ಎಲ್ಲರ ಒಂದು ಇದರಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಮುಳಬಾಗಿಲು ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕಂತ ತಮ್ಮೆಲ್ಲರಲ್ಲಿ ನಾನು ಕೇಳ್ಕೊತೀನಿ. ಸೊ ಎಲ್ಲರೂ ಕೂಡ ಜೊತೆಗೂಡಿ ಮುಂದಿನ ನಮ್ಮ ಮುಳಬಾಗಿಲನ್ನು ಒಂದು ಒಳ್ಳೆಯ ಮಾದರಿ ಕ್ಷೇತ್ರವನ್ನಾಗಿ ಮಾಡೋಣ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸುತ್ತಾ, ಮತ್ತು ಬೆಳಿಗ್ಗೆಯಿಂದ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇಷ್ಟೆಲ್ಲ ಒಂದು ಒಳ್ಳೆಯ ಕಾರ್ಯಕ್ರಮಗಳಿಗೆ ಅನುವು ಮಾಡಿಕೊಟ್ಟ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಈ ಸಮಯದಲ್ಲಿ ವಂದಿಸುತ್ತಾ ಈ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಒಂದು ಬಿ ಪಿ ಶುಗರ್ ತಪಾಸಣೆ ಆಗಿದೆ, ಆಮೇಲೆ ಸ್ತ್ರೀರೋಗ ತಜ್ಞರು, ಕಣ್ಣಿನ ತಜ್ಞರು, ಮತ್ತು ಕಿವಿ ಮೂಗು ಗಂಟಲು ತಜ್ಞರು, ಆಮೇಲೆ ಇ ಸಿ ಜಿ ಸಾಕಷ್ಟು ಜನ ಮಾಡ್ಕೊಂಡಿದ್ದಾರೆ, ಎಕೋ ಎಲ್ಲನೂ ಆಗಿದೆ. ಈ ಒಂದು ದಿನದಂದು ಈ ಒಂದು ಮಹತ್ತರವಾದ ಒಂದು ಕಾರ್ಯ ಅಂದರೆ ಸಾರ್ವಜನಿಕರಿಗೆ ಒಳ್ಳೆ ರೀತಿಯಲ್ಲಿ ಒಂದು ಆರೋಗ್ಯ ತಪಾಸಣೆ ಮಾಡಬೇಕಂತ ಒಂದು ಮನಸ್ಸನ್ನು ಮಾಡಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಆಯ್ಕೆ ಮಾಡಿಕೊಂಡು ಮಾಡಿರುವಂಥ ಸುಂದರಣ್ಣವರಿಗೂ, ಇಲ್ಲಿ ನಡೆದಿರುವಂಥ ಎಲ್ಲ ಮುಖಂಡರಿಗೂ, ಮತ್ತು ಸಾರ್ವಜನಿಕರಿಗೂ ನಾನು ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನು ಬಯಸುತ್ತೇನೆ.